ಚೀನಾದಲ್ಲಿ ಕೊರೋನಾ ಸುನಾಮಿಗೆ ಕಾರಣವಾಗಿರುವ ಬಿಎಫ್ 7 ಆರ್ಭಟಿಸಲು ಶುರುವಾಗಿದೆ. ಹಾಗಾದರೆ ಬಿಎಫ್ 7 ವೈರಸ್ ಭಾರತದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ, ಜನ ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ ಖ್ಯಾತ ವೈದ್ಯರಾದ ಅಂಜಿನಪ್ಪ ಜೊತೆ ಮಾತನಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕೊರೋನಾ ಎಲ್ಲ ಮುಗಿತು, ಇಡೀ ರಾಜ್ಯ ಸೇರಿದಂತೆ ದೇಶ ಎಲ್ಲವೂ ಕೂಡ ನಾರ್ಮಲ್ ಆಗಿ ನಡೀತಾ ಇತ್ತು. ಆದ್ರೆ ಈಗ ಚೀನಾದಲ್ಲಿ ಬಂದಿರುವಂತಹ ಒಂದು ರೂಪಾಂತರಿ ಭಾರತದಲ್ಲೂ ಕೂಡ ಭಯವನ್ನ ಹುಟ್ಟಿಸಿದೆ. ಸದ್ಯ ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಜನ ಟೆನ್ಷನ್ ಆಗಿದ್ದಾರೆ. ಸೊ ಚೀನಾದಲ್ಲಿ ಯಾವ ರೀತಿಯಾಗಿ ಸಾವು ನೋವು ಆಗ್ತಾ ಇದೆ ಅದೇ ರೀತಿ ಭಾರತದಲ್ಲೂ ಆಗುತ್ತಾ ಅನ್ನುವಂತ ಭಯ ಇದೆ. ಸೊ ಹಾಗಾದ್ರೆ ಹೊಸ ವೇರಿಯಂಟ್ BF.7 ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿದೆ, ಸೊ ಇದರಿಂದ ತುಂಬಾ ಡೇಂಜರ್ ಇದೆಯಾ ಇಲ್ವಾ ಅಂತ ಹೇಳಿ ನಮಗೆ ತಿಳಿಸ್ಕೊಡೋದಕ್ಕೆ ಖ್ಯಾತ ವೈದ್ಯರಾಗಿರುವಂತಹ ಅಂಜಿನಪ್ಪ ಸರ್ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಚೀನಾದಲ್ಲಿ ಜಾಸ್ತಿ ಸಾವಾಗೋದಕ್ಕೆ, ಇನ್ಫೆಕ್ಷನ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿರೋದು BF.7 ಅನ್ನುವಂತಹ ರೂಪಾಂತರಿ. ಸೊ ಇದು ತುಂಬಾ ಡೇಂಜರ್ ಹೇಗೆ ಸರ್? ನಮಗೆ ನಿಮ್ಗೆ ಎಲ್ರಿಗೂ ಗೊತ್ತಿರೋದಂಗೆ ಕಳೆದ December 31 ಅನ್ನು ನಾವು ಸೆಲೆಬ್ರೇಟ್ ಮಾಡಲಿಲ್ಲ. 21 ಇವತ್ತು 22, ಇನ್ನೊಂದು ವಾರ ಇದೆ ನಾವು ನ್ಯೂ ಇಯರ್ ಡೇ ಸೆಲೆಬ್ರೇಷನ್. ಈ ಸಮಯದಲ್ಲಿ ಆತಂಕ ಶುರುವಾಗಿದೆ. ಕಳೆದ ಉಗಾದಿ ಹಬ್ಬದಿಂದ ನಾವೆಲ್ಲ ಮಾಸ್ಕ್ ಫ್ರೀ ಆಗೋಲ್ಡು, ಅಂದ್ರೆ ಕೊರೋನಾ ಹೊರಟೋಯ್ತು ಭಾರತ ದೇಶದಿಂದ ಅಂತ. ಬಟ್ ಇವತ್ತು ನೀವು ಕೇಳಿದಂಗೆ ಚೈನಾದಲ್ಲಿ ಕಳೆದ ಒಂದು ವಾರದಿಂದ ಈ BF.7 ಎಷ್ಟೊಂದು ಆತಂಕ ಸೃಷ್ಟಿ ಮಾಡ್ತಾ ಇದೆ. ಅದೇ ರೀತಿ ಆತಂಕ ನಮ್ಮ ದೇಶಕ್ಕೂ ಬರಬಹುದಾ ಅನ್ನೋ ನಿಮ್ಮ ಪ್ರಶ್ನೆಗೆ ಒಬ್ಬ ವೈದ್ಯನ ಉತ್ತರ ಬಹಳ ಸರಳ. ನೋಡಿ, ಚೈನಾದಲ್ಲಿ ಯಾಕೆ ಹಂಗ ಆಗ್ತಾ ಇದೆ ಅಂದ್ರೆ ಈ ಒಮೆಕ್ರಾನ್ನ ಹೊಸ ರೂಪಾಂತರಿ ಇದು ಆ ವೈರಸ್ಸು, ಅದು ಡೆಲ್ಟಾಗಿಂತಲೂ ಕೂಡ ಮೋರ್ ಡೇಂಜರಸ್ ಅಂತ ಅಲ್ಲಿ ಸಾವು ನೋವನ್ನ ನಾವು ನೋಡ್ತಾ ಇದೀವಿ. ಆದ್ರೆ ನಿಮ್ ಒಂದ್ ಮಾತು ಹೇಳ್ತೀನಿ, ಭಾರತೀಯರಿಗೆ ಒಂದು ಅದೃಷ್ಟ ಏನಂದ್ರೆ ನಮ್ಮಲ್ಲಿ ಇಮ್ಯುನಿಟಿ ಅವ್ರಿಗಿಂತಲೂ ಚೆನ್ನಾಗಿದೆ. ಯಾಕಂದ್ರೆ ಹರ್ಡ್ ಇಮ್ಯುನಿಟಿ ಅಂತೀವಿ, ನಮ್ಮಲ್ಲಿ 3 ಅಲೆಗೆ ಎಕ್ಸ್ಪೋಸ್ ಆದು, ಚೈನಾದಲ್ಲಿ ಅದು ಆಗಿರ್ಲಿಲ್ಲ. ಮೂರನೇದು ನಮ್ಮಲ್ಲಿ ಬಹಳ ಸಕ್ಸಸ್ಫುಲ್ ವ್ಯಾಕ್ಸಿನೇಷನ್ ಆಯ್ತು. ನಾನು ನೋಡಿ ನಿಮ್ ಮುಂದೆ ನಿಂತಿರ ಡಾಕ್ಟರ್, 3 ಡೋಸ್ ತಗೊಂಡಿದ್ದೀನಿ ನಾನು. ನಮ್ಮಲ್ಲಿ ಅಟ್ಲೀಸ್ಟ್ 2 ಡೋಸ್ ತಗೊಂಡಿರೋ ಬಹಳ ಜನ ಇದ್ದಾರೆ. ಈ ಇವೆರಡೂ ಕೂಡ ನಮ್ಮ ದೇಶದ ಜನವನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದರಿಂದ ಜನಗಳಿಗೆ ಒಂದು ಧೈರ್ಯ ನಾನು ಹೇಳಬಲ್ಲೆ, ಚೈನಾದಲ್ಲಿ ಆಗ್ತಿರೋದನ್ನ ನೋಡಿ ನೀವು ಎದುರ್ಕೋಬೇಡಿ, ಬರುತ್ತೆ ನೋ ಡೌಟ್. ಬಂದ್ರೂ ಕೂಡ ನಮ್ಮಲ್ಲಿ ಇಷ್ಟು ಸಾವು ನೋವುಗಳು ಆಗಲ್ಲ. ಆದ್ರೂ ಕೂಡ ನೀವು ಎಲ್ಲೋ ಕೇರ್ಲೆಸ್ ಆಗಿರ್ಬೇಡಿ, ನಾನು ವ್ಯಾಕ್ಸಿನೇಷನ್ ಮಾಡ್ಕೊಂಡಿದ್ದೀನಿ, ನಮ್ಗೆ ಏನು ಆಗಲ್ಲ ಅಂತ. ಬಟ್ ಸೇಮ್ 3 ಇಂಪಾರ್ಟೆಂಟ್, ನಾವು ಮೊದಲು 3 ಅಲೆ ಸಮಯದಲ್ಲಿ ಮಾಸ್ಕು ನೋಡಿ, ನಾನು ಆಲ್ರೆಡಿ ಇಷ್ಟು ದಿನ ಎತ್ತಿಟ್ಟಿದೆ, ಇವತ್ತು ಇಟ್ಕೊಂಡು ಬಂದಿದ್ದೀನಿ ಮಾಸ್ಕು. ಯಾಕಂದ್ರೆ ಎಚ್ಚರಿಕೆಯ ಗಂಟೆ, ಮಾಸ್ಕ್ ಹಾಕೊಳ್ಳೋದು ದೊಡ್ಡ ಕಷ್ಟ ಏನಲ್ಲ. ಪ್ರತಿಯೊಬ್ಬರು ಒಂದು ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿ, ಅನ್ನೆಸರಿ ಫಂಕ್ಷನ್ಗಳಿಗೆ ಹೋಗೋಕ್ಕೋಗಬೇಡಿ. ಅದೊಂದು ನಾ ಎಚ್ಚರಿಕೆ, ಇವೆಲ್ಲ ಹೆದರಿಕೆ ಇಲ್ಲ, ನಮ್ಗೆ ಭಾಳ ಇಂಪಾರ್ಟೆಂಟ್. ಅಮ್ಮ ಕೊರೋನಾ ಟೈಮಲ್ಲಿ ನಾನು ಪ್ರತಿ ಸಾರಿ ಹೇಳ್ತೀನಿ, ಎಚ್ಚರಿಕೆ ಇರಲಿ, ಹೆದರಿಕೆ ಬೇಡ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಒಂದು ಮನವಿ, ಇದು ಬೇರೆ ದೇಶದಿಂದ ಬರುವಂತಹ ಕಾಯಿಲೆ ಆಗಿರೋದ್ರಿಂದ ಏರ್ಪೋರ್ಟ್ನಲ್ಲಿ ಸ್ಟ್ರಿಕ್ಟ್ ಆಗಿ ಈಗಲಿಂದನೇ ಕ್ವಾರಂಟೈನ್ ಮಾಡಿದ್ರೆ ನಮ್ಗೆ ತುಂಬಾ ಆತಂಕ ಇರಲ್ಲಮ್ಮ. ಒಟ್ಟಾರೆ ಖ್ಯಾತ ವೈದ್ಯರು ಹೇಳೋದು ಇಷ್ಟೇ. ಸೊ ಚೀನಾದಲ್ಲಿ ಆಗಿರುವ ರೀತಿ ಸಾವು ನೋವು ಆಗಲ್ಲ, ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಜನ ವ್ಯಾಕ್ಸಿನೇಟ್ ತಗೊಂಡಿರೋದ್ರಿಂದ ಇನ್ಫೆಕ್ಷನ್ ಬರುತ್ತೆ ಹೋಗುತ್ತೆ, ಆದ್ರೆ ಸಾವು ಆಗಲ್ಲ. ಸೊ ಹಾಗಾಗಿ ಭಯ ಪಡಬೇಕಾಗಿಲ್ಲ, ಆದ್ರೆ ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸ್ವಾತಿ ಪುಲಗಂಟಿ, ಪವರ್ ಟಿವಿ, ಬೆಂಗಳೂರು. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.